ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ಹೇಳ ಹೊರಟಿರುವುದು ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯ ಇವರ ಬಗ್ಗೆ ತಮ್ಮ ವಿಶಿಷ್ಟ ವ್ಯಕ್ತಿತ್ವದ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಶೇಷ ಸ್ಥಾನ ಅಲಂಕರಿಸಿರುವ ಸಿದ್ದರಾಮಯ್ಯನವರು ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಅವರು ಕೇವಲ ರಾಜಕಾರಣಿಯಷ್ಟೇ ಅಲ್ಲ ಅವರೊಬ್ಬ ನಾಯಕ ಮಾನವೀಯ ಕಳಕಳಿಯನ್ನು ಹೊಂದಿರುವ ಪ್ರಾಮಾಣಿಕತೆಯ ಪ್ರತಿಪಾದಕ ಬಹುಮುಖ್ಯವಾಗಿ ಅವರದು ನಿಷ್ಠುರವಾದ ನೇರ ನಡೆ ನುಡಿ ಕಂಡದ್ದನ್ನು ಕಂಡ ಕಂಡಂತೆ ಗುಂಡು ಒಡೆದಂತೆ ಹೇಳುವ ಜಯಮಾನ ಅವರದು ಅಲ್ಲಿ ಯಾರದೇ ಮುಲಾಜಿಗೆ ಒಳಗಾಗದೆ ಯಾವುದೇ ಪೂರ್ವಗ್ರಹಕ್ಕೆ ಮಣಿಯದೆ ಸತ್ಯವನ್ನು ಪ್ರಕಟಿಸುವ ಎದೆಗಾರಿಕೆ ಇರುವುದು ಸಿದ್ದರಾಮಯ್ಯನವರಿಗೆ ಮಾತ್ರ ಎಂದರೆ ಅತಿಶಯೋಕ್ತಿಯಲ್ಲ ಅವರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಅವರನ್ನು ಬೆನ್ನಿಗಂಟಿಕೊಂಡು ಬಂದಿರುವ ಗುಣ ನಡವಳಿಕೆಯೊಂದೇ ಇದೆ ಸಮಾಜವಾದಿ ಸಿದ್ಧಾಂತಗಳ ನೆಲೆಗಟ್ಟಿನಲ್ಲಿ ಕಳೆದ ನಾಲ್ಕು ದಶಕಗಳಿಂದ ರಾಜಕಾರಣ ಮಾಡುತ್ತಾ ಬಂದಿರುವ ಸಿದ್ದರಾಮಯ್ಯನವರು ಹಳ್ಳಿಗಳ ಉದ್ಧಾರಕ್ಕಾಗಿ ರೈತರ ಸಬಲೀಕರಣಕ್ಕಾಗಿ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಶಕ್ತಿ ಸಂವರ್ಧನೆಗಾಗಿ ಆಹರ್ನಿಶಿ ದುಡಿದಿದ್ದಾರೆ ಈಗಲೂ ದುಡಿಯುತ್ತಿದ್ದಾರೆ ತಾವೊಬ್ಬ ಚಿಂತನಶೀಲ ರಾಜಕೀಯ ಮುತ್ಸದ್ದಿ ಎಂಬುದನ್ನು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಸಮರ್ಥಿಸಿಕೊಂಡೇ ಬಂದಿರುವ ಅವರು ಆದರ್ಶ ವ್ಯಕ್ತಿತ್ವ ಜೆ ಪ್ರಕಾಶ್ ನಾರಾಯಣ್ ಮತ್ತು ರಾಮ ಮನೋಹರ ಲೋಹಿಯಾ ಅವರಂತಹ ಸಮಾಜವಾದಿ ಚಿಂತಕರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ರಾಜಕಾರಣದಲ್ಲಿ ತೊಡಗಿಕೊಂಡಿರುವ ಅವರು ಸಾಮಾಜಿಕ ನ್ಯಾಯದ ಬಗೆಗೆ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿದ್ದಾರೆ ಅವರ ನಾಯಕತ್ವ ವ್ಯಕ್ತಿತ್ವ ಮತ್ತು ವರ್ಚಸ್ಸುಗಳಿಂದಲೇ ಇಂದು ಕರ್ನಾಟಕ ರಾಜ್ಯದ ಆಡಳಿತ ಸೂತ್ರ ಅವರ ಕೈಗೆ ಸಿಕ್ಕಿತ್ತು ನುರಿತ ಆಡಳಿತಗಾರರಾಗಿರುವ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಲು ಸರ್ವ ವಿಧದಲ್ಲೂ ಸಮರ್ಥರೆನಿಸಿದ್ದಾರೆ ಅವರೊಬ್ಬ ದಕ್ಷ ಆಡಳಿತಗಾರರೆಂಬುದು ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಅಭಿವ್ಯಕ್ತಗೊಂಡಿದ್ದು ಮುಂದೆಯೂ ಅವರು ಈ ರಾಜ್ಯದ ಅಭಿವೃದ್ಧಿಗೆ ತಮ್ಮ ರಾಜಕೀಯ ಅನುಭವವನ್ನು ಎರೆಯುತ್ತಾರೆ ಎಂಬ ವಿಚಾರದಲ್ಲಿ ಎರಡು ಮಾತಿಲ್ಲ ಇಂತಹ ಜಾತ್ಯತೀತ ಮನೋಭಾವದ ನಿಸ್ಕಲ್ಮಶ ಹೃದಯದ ತತ್ವನಿಷ್ಠ ಹೋರಾಟಗಳ ಸಂಕಲ್ಪಬದ್ಧ ನಾಯಕ ಜನಿಸಿದ್ದು ಹನ್ನೆರಡು ಎಂಟು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮೈಸೂರು ತಾಲೂಕಿನ ಉಂಡಿ ಗ್ರಾಮದಲ್ಲಿ ತಂದೆ ಸಿದ್ದರಾಮೇಗೌಡ ಮತ್ತು ತಾಯಿ ಶ್ರೀಮತಿ ಬೋರಮ್ಮ ಇಂತಹ ಗ್ರಾಮೀಣ ಹಿನ್ನೆಲೆಯ ಕೃಷಿಕ ಮನೆತನದ ಮುಗ್ಧ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸುತ್ತಾರೆಂದು ಆ ಕಾಲಕ್ಕೆ ಬಹುಶಃ ಯಾರೂ ನಿರೀಕ್ಷಿಸಿರಲಿಲ್ಲ ಅವರ ಸಾಧನೆ ರಾಜಕೀಯ ಬದ್ಧತೆ ಸ್ನೇಹಶೀಲತೆ ನಿರ್ದಾಕ್ಷಿಣ್ಯ ನಡವಳಿಕೆ ಸಮಾಜದ ಬಗೆಗಿರುವ ಕಾಳಜಿ ರಾಗದ್ವೇಷಗಳಿಲ್ಲದ ಸ್ವಚ್ಛಂದ ಬದುಕು ಅವರನ್ನು ಈ ಎತ್ತರದ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಆದರೆ ಅವರು ಈ ಉನ್ನತ ಸ್ಥಾನವನ್ನೇರುವ ದಾರಿ ಅಷ್ಟು ಸುಗಮ ಹಾಗೂ ಸರಳವಾಗಿರಲಿಲ್ಲವೆಂಬುದು ಅಷ್ಟೇ ವಾಸ್ತವ ಮತ್ತು ಕಟು ಸತ್ಯ ಬಾಲ್ಯದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಹಳ್ಳಿಯ ಮಕ್ಕಳಂತೆ ಕೃಷಿ ಚಟುವಟಿಕೆಗಳಲ್ಲಿ ದನ ಕರುಗಳ ನಿರ್ವಹಣೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದು ಸಾಂಪ್ರದಾಯಿಕ ರೈತ ಜೀವನವನ್ನು ಅನುಭವಿಸಿದವರು ನೇರವಾಗಿ ಐದನೇ ತರಗತಿಗೆ ಶಾಲಾ ಪ್ರವೇಶವನ್ನು ಪಡೆದು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೈಸೂರಿನ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸು ಮಾಡಿದ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮುಂದೆ ಅದೇ ಯುವರಾಜ ಕಾಲೇಜಿನಲ್ಲಿ ಬಿ ಎಸ್ ಸಿ ವ್ಯಾಸಂಗ ಮುಂದುವರಿಸಿದ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದವಿ ಗಳಿಸಿಕೊಂಡರು ವಂದನೆಗಳು ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು सब्सक्राइब ಮಾಡಿ แชร์ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ